ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬರ ಜೀವನದಲ್ಲೂ ಹುಟ್ಟುಹಬ್ಬ ಎನ್ನುವುದು ತುಂಬಾ ವಿಶೇಷವಾಗಿರುತ್ತದೆ. ತಮ್ಮ ಹುಟ್ಟುಹಬ್ಬವನ್ನು ತುಂಬಾ ಸಂತೋಷದಿಂದ ಆಚರಿಸಬೇಕು. ಅಂದು ಹೊಸ ಬಟ್ಟೆ ಹಾಕಿಕೊಂಡು ಸಂಭ್ರಮದಿಂದ ಇರಬೇಕು. ಎಲ್ಲ ಸ್ನೇಹಿತರು ನನಗೆ ವಿಶ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಎಲ್ಲರೂ ಅಷ್ಟೇ ತಮ್ಮ ಹುಟ್ಟುಹಬ್ಬವನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ಕೋತಾರೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಹುಟ್ಟುಹಬ್ಬನ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಸ್ನೇಹಿತರ, ಇದೇ ರೀತಿ ತನ್ನ ಹುಟ್ಟುಹಬ್ಬವನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೈದರಾಬಾದ್ಗೆ ಸೇರಿದ ಯುವತಿಯೊಬ್ಬಳು ಅಂದ್ಕೊಂಡಿರ್ತಾಳೆ. ಆದರೆ ಹುಟ್ಟುಹಬ್ಬದ ದಿನ ಅಪ್ಪ ಅಮ್ಮ ಯಾರೂ ವಿಶ್ ಮಾಡಿಲ್ಲ, ಅವರಿಗೆ ಮಗಳ ಹುಟ್ಟುಹಬ್ಬ ಇರುವುದೇ ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಇರ್ತಾರೆ. ಇದನ್ನ ನೋಡಿದ ಯುವತಿ ಅಪ್ಪ ಅಮ್ಮ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿರಬೇಕು, ಹಾಗಾಗಿ ಅವರು ವಿಶ್ ಮಾಡಿಲ್ಲ. ರಾತ್ರಿ ಮನೆಗೆ ಬಂದಾಗ ಗೊತ್ತಾಗುತ್ತೆ ಏನ್ ಸರ್ಪ್ರೈಸ್ ಕೊಡ್ತಾರೆ ನೋಡೋಣ ಅಂದ್ಕೊಂಡು ಕಾಲೇಜಿಗೆ ಬರ್ತಾಳೆ. ಕಾಲೇಜಲ್ಲಿ ಸ್ನೇಹಿತರು ತನ್ನ ಹುಟ್ಟುಹಬ್ಬಕ್ಕೆ ಕೇಕ್ ತಂದಿರ್ತಾರೆ ಅಂದ್ಕೊಂಡು ಖುಷಿಯಲ್ಲಿ ಕಾಲೇಜಿಗೆ ಬರ್ತಾಳೆ. ಆದರೆ ಅಲ್ಲಿ ಅವಳಿಗೆ ಕೇಕ್ ಕಟ್ ಮಾಡಿಸುವುದಿರಲಿ, ಯಾರೂ ಒಂದು ಫಿಶ್ ಕೂಡ ಮಾಡೋದಿಲ್ಲ. ಅವಳ ಬರ್ತ್ಡೇ ನೆನಪಿಗೆ ಇಲ್ಲವೇನೋ ಅನ್ನೋ ಹಾಗೆ ಇರ್ತಾರೆ ಸ್ನೇಹಿತರು. ಇದರಿಂದ ತುಂಬಾ ನಿರಾಸೆಯಾಗಿ ಕಾಲೇಜಿನಿಂದ ಮನೆಗೆ ಬರ್ತಾಳೆ ಯುವತಿ. ಮನೆಯಲ್ಲಿ ಅಪ್ಪ ಅಮ್ಮ ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾರೆ ಅನ್ಕೊಂಡಿದ್ಲು. ಆದರೆ ಅದರ ಯಾವ ಲಕ್ಷಣಾನು ಮನೆಯಲ್ಲಿ ಕಾಣಲಿಲ್ಲ. ಎಲ್ಲರೂ ಲೇಟ್ ಆಫ್ ಮಾಡಿ ಮಲಿಕೊಂಡ್ರು. ಇದರಿಂದ ತುಂಬಾ ಬೇಜಾರಾಗಿದ್ದ ಯುವತಿ ರೂಮಿನಲ್ಲಿ ಅಳಲು ಶುರು ಮಾಡ್ತಾಳೆ. ಯಾರು ತನ್ನ ಬರ್ತ್ಡೇಗೆ ವಿಶ್ ಮಾಡಲಿಲ್ವಲ್ಲ ಅಂತ ತುಂಬಾ ಕೋಪ ಮಾಡಿಕೊಂಡು ರಾತ್ರಿ 12 ಸುಮಾರಿಗೆ ಅಪ್ಪ ಅಮ್ಮಂಗೆ ಗೊತ್ತಾಗದ ಹಾಗೆ ಮನೆ ಬಿಟ್ಟು ಸ್ಕೂಟಿ ತಗೊಂಡು ಅಳ್ತಾ ಜೋರಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಮಧ್ಯರಾತ್ರಿ ದಾರಿಯಲ್ಲಿ ಪೊಲೀಸ್ ಆಕೆಯನ್ನು ಅಡ್ಡ ಹಾಕಿ ಸೈಡಿಗೆ ನಿಲ್ಲಿಸ್ತಾರೆ. ಯಾಕಮ್ಮ ಅರ್ಧರಾತ್ರಿಯಲ್ಲಿ ಇಷ್ಟು ವೇಗವಾಗಿ ಸ್ಕೂಟಿ ಓಡಿಸ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀಯಾ, ಏನಾಯ್ತು ಅಂತ ಕೇಳ್ತಾರೆ. ಆ ಯುವತಿ ನಡೆದ ವಿಷಯವನ್ನೆಲ್ಲ ಪೊಲೀಸರಿಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ಪೊಲೀಸ್ ಗಾಡಿನ ಪಕ್ಕಕ್ಕೆ ಹಾಕಿ ನಿಂತ್ಕೋ ಅಂತಾನೆ. ಸ್ವಲ್ಪ ಹೊತ್ತಲ್ಲೇ ಕಾನ್ಸ್ಟೇಬಲ್ಗೆ ಹೇಳಿ ಒಂದು ಕೇಕ್ ತರಿಸಿ ಅಲ್ಲಿದ್ದ ಪೊಲೀಸರೆಲ್ಲರೂ ಸೇರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇದರಿಂದ ಯುವತಿ ಖುಷಿಯಾಗಿ ಪೊಲೀಸರಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಇನ್ನೊಂದು ಸಾರಿ ಹೀಗೆ ಒಂಟಿಯಾಗಿ ರಾತ್ರಿ ಸಮಯದಲ್ಲಿ ಹೊರಗೆ ಬರಬಾರ್ದು ಅಂತ ಬುದ್ಧಿ ಹೇಳಿದ ಪೊಲೀಸ್ ಅವರ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಕರೆಸಿ ಅವರಿಗೂ ಬುದ್ಧಿ ಹೇಳಿ ಯುವತಿನ ಸೇಫ್ ಆಗಿ ಮನೆಗೆ ಕಳಿಸಿದ್ದಾರೆ. ಈ ಪೊಲೀಸ್ ಮಾಡಿದ ಕೆಲಸ ನೋಡಿ ಇಡೀ ರಾಜ್ಯದ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನಿಮಗೂ ಕೂಡ ಈ ಪೊಲೀಸ್ ಮಾಡಿದ ಕೆಲಸ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ.